ಕಠಿಣ ಶಿಕ್ಷೆ ಆಗಬೇಕು, ಅವ್ರನ್ನ ಪುನರ್ಬಂಧನ ಮಾಡಬೇಕು ಅಂತೇಳಿ, ಹಾಗೆಯೇ ರಾಜಸ್ಥಾನದಲ್ಲಿ ದಲಿತ ಮಗು ಹತ್ಯೆ ಮಾಡಿದ ಶಿಕ್ಷಕನ ಬಂಧನ ಆಗಬೇಕು, ಮತ್ತು ಮುರುಘಶ್ರೀಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಏನು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟ ಮಾಡುವಾಗ ಕಚೇರಿಗೆ ತುಂಬ ಬೇಲಿ ಹಾಕ್ಕೊಂಡು ಅಲ್ಲಿ ಪೊಲೀಸ್ನವ್ರನ್ನ ಬಿಟ್ಟು ಮಹಿಳೆ ಜೊತೆಗೆ ಒಂದು ರೀತಿ ಅಸಭ್ಯವಾಗಿ ದಬ್ಬುವಂಥ ಕೆಲಸವನ್ನು ಪುರುಷ ಪೊಲೀಸ್ನವ್ರು ಮಾಡಿದ್ದಾರೆ. ಅದನ್ನು ತಕ್ಷಣದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಯಾರು ಪುರುಷ ಪೊಲೀಸು ಮಹಿಳೆಗೆ ಆ ರೀತಿ ದಬ್ತಾ ಇದ್ದಾರೆ, ಆ ರೀತಿ ಮಹಿಳೆಯ ಜೊತೆಗೆ ಒಂದು ರೀತಿಯ ಅಸಭ್ಯವಾಗಿ ನಡ್ಕೋತಾ ಇದ್ದಾರೆ, ಅಂಥ ಪೊಲೀಸರನ್ನ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತೇಳಿ ಸಿ ಐ ಟಿ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಒತ್ತಾಯ ಮಾಡುತ್ತೆ. ಇದು ಸರಿಯಾದ ಕ್ರಮ ಅಲ್ಲ. ಮಂಡ್ಯ ಜಿಲ್ಲಾಧಿಕಾರಿಗಳು ಬೇಲಿ ಹಾಕ್ಕೊಂಡು ಏನು ಮಾಡ್ತಾರೆ, ಜನರ ಸಮಸ್ಯೆ ಕೇಳೋಕ್ಕೆ ಅವರು ಕೆಳಗಿನದ್ದು ಬರಬೇಕು ಬರಲ್ಲ, ಮತ್ತು ಯಾವಾಗಲೂ ಬೇಲಿ ಹಾಕ್ಕೊಡೋದು, ಯಾವಾಗಲೂ ವಿಡಿಯೋ ಕಾನ್ಫರೆನ್ಸ್ ಮಾಡೋದು, ಯಾವಾಗಲೂ ಸಭೆಯಲ್ಲಿದ್ದೀನಿ ಅಂತ ಹೇಳೋದು, ಮತ್ತು ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಬರದೇ ಇರುವಂಗೆ ತಡೆಯುವಂಥ ಪ್ರಯತ್ನ ಇದೆಯಲ್ಲ, ಯಾವುದೋ ಒಂದು ಜಾಗ ಕೊಟ್ಟಿದ್ದೀವಿ ಅಲ್ಲಿ ಹೋರಾಟ ಮಾಡ್ಕೊಳ್ಳಿ ಅಂತ ಹೇಳೋದು, ಅದು ಸರಿಯಾದ ಕ್ರಮ ಅಲ್ಲ. ಜನರ ಕಷ್ಟ ಕೇಳೋಕ್ಕೆ ಕಚೇರಿ ಇರೋದು. ಹಾಗಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ದಂಡಾಧಿಕಾರಿಗಳು, ಜನರ ತೆರಿಗೆ ಹಣದಲ್ಲಿ ನಿಮ್ಮ ಓಡಾಟ, ನಿಮ್ಮ ಒಂದು ಸಭೆಗಳು ನಡೆಯೋದು, ಇಷ್ಟೆಲ್ಲ ಇರುವಾಗ ಜನರು ಅವ್ರು ತಮ್ಮ ಆಹ್ವಾನನ ಕೇಳಿಕೊಂಡು ಬರುವಂಥವ್ರಿಗೆ ನೀವು ಒಳಗೆ ಬರಬಾರ್ದು ಅಥವಾ ಕಚೇರಿ ಹತ್ರ ಬರಬಾರ್ದು, ಹೊರಗೆ ಇರಬೇಕು, ಅಲ್ಲೆಲ್ಲೋ ಒಂದು ಕಡೆ ನೀವು ಹೋರಾಟ ಮಾಡಿ ಹೋಗಬೇಕು ಅಂತ ಹೇಳೋದು ಒಂದು ಅವೈಜ್ಞಾನಿಕ. ಅಂಥ ಆದೇಶಗಳು ಹಿಂಪಡಿಬೇಕು, ತಕ್ಷಣ ಅದನ್ನ ವಾಪಸ್ ತಗೋಬೇಕು. ಮತ್ತು ಈ ಪೊಲೀಸ್ನವರು ಏನಿವತ್ತು ಆ ರೀತಿಯಲ್ಲಿ ದಬ್ಬುವಂಥ ಕೆಲಸ ಮಾಡಿದ್ದಾರೆ ಮಹಿಳೆಯನ್ನು ಕಾಣದೆ, ಅದು ಸರಿಯಾದ ಕ್ರಮ ಅಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ನಾವು ಮೆಸೇಜ್ ಹಾಕಿದ್ವಿ ಅವರಿಗೆ, ಅವರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಥ ಪುರುಷ ಪೊಲೀಸ್ನವ್ರು ಯಾರೆಲ್ಲ ಕೈ ಮಾಡಿದ್ದಾರೆ ಮಹಿಳೆಯರನ್ನು ಅವ್ರನ್ನ ತಕ್ಷಣ ವಜಾ ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಸಿ ಐ ಟಿ ಸಂಘಟನೆ ಆಗ್ರಹ ಮಾಡಿದೆ. ಇದು ಬಾಂಧವ್ಯಗಳ ಬೆಸುಗೆ.